Google Ma is back. Dun 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 dun. ಈಗ ಲೈಟ್ ಆಗಿ ಬಿಸಿ ಇದೆ, ಬಟ್ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಅಂತ ಕೇಳಕ್ಕೆ ಗೂಗಲ್ ಮಾತ್ರ ನೆಟ್ವರ್ಕ್ ಆಗಲೇ ಇದ್ದಿಲ್ಲ, ಈಗ ಇದೆಯೋ ಏನೋ ಗೊತ್ತಿಲ್ಲ. ಬಂದಿದೆ ಸ್ನೇಹಿತರೆ, ನಾವೀಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ನಾವೀಗ ಲಕ್ಷ್ಮೇಶ್ವರ ಕಡೆಗೆ ಹೊರಟಿದ್ದೀವಿ. ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಅಂತ ಕೇಳಕ್ಕೆ ಗೂಗಲ್ ಮಾತ್ರ ನೆಟ್ವರ್ಕ್ ಆಗಲೇ ಇದ್ದಿಲ್ಲ, ಈಗ ಇದೆಯೋ ಏನೋ ಗೊತ್ತಿಲ್ಲ. ಬಂದಿದೆ ಅನ್ಕೋತೀನಿ. ಸ್ವಲ್ಪ ಒಂದು 2 ಪಾಯಿಂಟ್ ಸಿಕ್ಕರೂ ಸಾಕು. ಇಲ್ಲ, ನೆಟ್ವರ್ಕ್ ಇಲ್ಲ. ಗೂಗಲ್ ಮಾ ಇಸ್ ಬ್ಯಾಕ್. ನಮ್ಮ ನೆಕ್ಸ್ಟ್ ಡೆಸ್ಟಿನಿ ಬಂದ್ಬಿಟ್ಟು ಸೋಮೇಶ್ವರ ಟೆಂಪಲ್. ಇದು ಬಂದ್ಬಿಟ್ಟು ಆಗಲೇ ಹೇಳ್ದಂಗೆ ಲಕ್ಷ್ಮೇಶ್ವರ ಅನ್ನೋ ಊರಿನಲ್ಲಿರುವಂಥದ್ದು. ಓಕೆ, ನೋಡೋಣ. ಇಲ್ಲಿಂದ ಗೂಗಲ್ ಮಾ ಪ್ರಕಾರ ಸುಮಾರು 37 ಕಿಲೋಮೀಟರ್ ಇದೆ. ಹೋಗೋಣ, ಹಂಗೆ ಮಾತಾಡ್ಕೊಂಡು ಹೋಗೋಣ. ಡನ್ 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 ಡನ್. ಆಗಲೇ ತಂಪು ತಂಪು ಇತ್ತು, ಈಗ ಬಿಸಿ ಬಿಸಿ ಇದೆ. ಬೆಳಿಗ್ಗೆ ಬೆಳಿಗ್ಗೆ ಹಿಂಗೆ ಬರ್ಬೇಕಾದ್ರೆ ತಂಪಾಗಿತ್ತು, ಈಗ ಲೈಟಾಗಿ ಬಿಸಿ ಇದೆ. ಬಟ್ ಗಾಡಿ ಸ್ಪೀಡಾಗಿ ಹೊಡಿಬೇಕಾದ್ರೆ ನನಗಂತ ಬಿಸಿ ಅನ್ನಿಸ್ತಿಲ್ಲ, ತಂಪು ಅನ್ನಿಸ್ತಿತ್ತು. ಮತ್ತೆ ಚೆನ್ನಾಗಿದೆ ರೋಡ್, ಚೆನ್ನಾಗಿದೆ. ನಾನು ಆಗಲೇ ಬರ್ಬೇಕಾದ್ರೆ ಇಲ್ಲೊಂದು ಊರು ಸಿಕ್ತಲ್ಲ, ಆ ಊರ ಹೆಸರು ಏನು ಅಂತ ನಂಗೆ ಆಗಲೇ ಗೊತ್ತಾಗಿರಲಿಲ್ಲ. ಈಗ ಓದ್ದೆ, ಈ ಊರಿನ ಹೆಸರು ದಿಂಡೂರ ತಾಂಡ. ಓ, ನಾವು ಆಗಲೇ ಹಿಂಗೆ ಬಂದಿದ್ದು, ಈಗ ರೂಟ್ ಚೇಂಜು. ಗೂಗಲ್ ಮಾ ನಮಗೆ ಈ ಕಡೆ ಹೋಗು ಅಂತಿದ್ದಾರೆ. ಓಕೆ, ಇಲ್ಲಿಂದ 18 ಕಿಲೋಮೀಟರ್ಗಳು. ಇಲ್ಲಿ ಯಾವುದಾದ್ರು ಜಾಗ ಇತ್ತು ಅನ್ಸುತ್ತೆ ನನಗೆ. ನಿನ್ನೆ ನಮ್ಮೊಬ್ಬರು ಪರಿಚಯ ಆದರು ನಮ್ಮ ಊರವರೇ. ಸೊ ಅವರು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇದ್ದವರಂತೆ. ಅವ್ರು ಅಂದಿದ್ರು ಶಿರಟಿಲಿ ಜಾಗ ಇದೆ ನೋಡುವಂಥದ್ದು, ಶಿರಟಿ ಹತ್ರ, ಶಿರಟಿ ಸುತ್ತಮುತ್ತ ಅಂತೇಳಿ. ಏನು ಮಾಡೋದು ಗೊತ್ತಿಲ್ಲ, ಯಾಕಂದರೆ ಈಗ ಇಲ್ಲಿಗ ನಿಂತರೆ ಅಲ್ಲಿ ಲೇಟ್ ಆಗುತ್ತೆ ದೇವಸ್ಥಾನಕ್ಕೆ ಹೋಗೋದು. ದೇವಸ್ಥಾನದಲ್ಲಿ 12 ಗಂಟೆಗೆ ಬಾಗಿಲು ಹಾಕಿದ್ರೆ ಮತ್ತೆ ದೇವ್ರ ದರ್ಶನ ಆಗಲ್ಲ. ನೋಡೋಣ 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 ನೋಡೋಣ. ನಾವು ಸೋಮೇಶ್ವರ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ ನೋಡಿ, ಇದೆ ಮುಖ್ಯ ಬಾಗಿಲು. ಸೊ ನಾವು ಒಳಗೆ ಹೋಗಿ ದೇವ್ರ ದರ್ಶನ ಪಡಿತೀನಿ, ಅಲ್ಲಿ ತನಕ ನೀವು ದೇವಸ್ಥಾನ ನೋಡಿ, ಮತ್ತೆ ಮಾತಾಡೋಣ. ಸ್ನೇಹಿತರೆ, ನಾನು ಈಗ ತಾನೇ ದೇವ್ರ ದರ್ಶನ ಮಾಡ್ಕೊಂಡ್ಬಂದೆ. ನಿಜವಾಗ್ಲೂ
ಬಹಳ ಚೆನ್ನಾಗಿದೆ, ತುಂಬ ಹಳೆಯ ದೇವಸ್ಥಾನ. ಈ ದೇವಸ್ಥಾನದೊಳಗೆ ಬೇರೆ ಬೇರೆ ದೇವರುಗಳ ಗುಡಿಗಳು ಬಹಳಷ್ಟು ಇದೆ. ನಾವು ಅದನ್ನೆಲ್ಲ ಕರೆಕ್ಟಾಗಿ ವಿಡಿಯೋ ಶೂಟ್ ಮಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊತಾ ಹೋದರೆ ನನ್ನ ಪ್ರಕಾರ ಒಂದು ದಿವಸ ಇಡೀ ಬೇಕಾಗುತ್ತೆ ಅನಿಸುತ್ತೆ. ನೋಡೋಣ, ದೇವರ ದಯೆ ಇದ್ದರೆ, ದೇವರ ಆಶೀರ್ವಾದ ಇದ್ದರೆ ಖಂಡಿತವಾಗಿ ಮತ್ತೆ ಒಂದು ಸರಿ ಅವತ್ತವರು ಬರೋಣ. ಸಾಧ್ಯ ಆದರೆ ನೀವು ಬನ್ನಿ, ದೇವರ ದರ್ಶನ ಪಡ್ಕೊಳ್ಳಿ, ಈ ಹಳೆಯ ದೇವಸ್ಥಾನಗಳನ್ನು ನೋಡಿ.